ನಮಸ್ಕಾರಾತ್ಮೇ ವೀಕ್ಷಕರೇ, ವಕೀಲರ ವಿರುದ್ಧ ಕಾನೂನು ಕ್ರಮ ಈ ವಿಷಯ ಕುರಿತಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ವಕೀಲರು ತಪ್ಪು ಮಾಡಿದಾಗ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬಹುದೇ ಮತ್ತು ಆ ಕ್ರಮವನ್ನು ಯಾವ ರೀತಿ ತೆಗೆದುಕೊಳ್ಳಬೇಕು, ಯಾವ ವಿಧಾನ ಅನುಸರಿಸಬೇಕು ಅನ್ನೋ ವಿಷಯ ಕುರಿತಾಗಿ ಈ ವಿಡಿಯೋ ಮಾಡಿದ್ದೇನೆ. ಇದರಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಂತಂತಂದರೆ, ವಕೀಲರ ವೃತ್ತಿ ಒಂದು ಖಾಸಗಿ ವೃತ್ತಿ, ಸರ್ಕಾರಿ ವಕೀಲರನ್ನು ಹೊರತುಪಡಿಸಿ ನಾನು ಹೇಳ್ತಾ ಇರೋದು. ಸೊ ಈ ಖಾಸಗಿ ವೃತ್ತಿ ಯಾವ ರೀತಿ ಒಬ್ಬ ವೈದ್ಯರ ಸೇವೆ ಅಥವಾ ಒಬ್ಬ ಇಂಜಿನಿಯರ್ ಸೇವೆ ಆ ರೀತಿಯೇ ಇದು ಖಾಸಗಿಯಾಗಿ ವಕೀಲರು ಸಲ್ಲಿಸುವಂಥ ಸೇವೆಯಾಗಿದ್ದು, ಅಕಸ್ಮಾತ್ ವೈದ್ಯರ ಒಂದು ನಿರ್ಲಕ್ಷ್ಯ ಆದಾಗ, ರೋಗಿಗೆ ಸಮಸ್ಯೆ ಆದಾಗ ವೈದ್ಯರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕಂತಂದರೆ ವೈದ್ಯಕೀಯ ನಿರ್ಲಕ್ಷ್ಯ ಅಂತಂದರೆ ಮೆಡಿಕಲ್ ನೆಗ್ಲಿಜೆನ್ಸ್ ಅಂತ ಹೇಳ್ತೀವಿ, ಅದನ್ನು ಸಿದ್ಧ ಮಾಡಬೇಕಾದ್ರೆ ಅಷ್ಟು ಸಲ್ಲಿಸಾದ ಕೆಲಸ ಅಲ್ಲ. ಹೀಗಾಗಿ ನ್ಯಾಯಾಲಯಕ್ಕೆ ಹೋಗಿ ವೈದ್ಯರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು, ಅವರ ವಿರುದ್ಧ ಅವರು ತಪ್ಪು ಮಾಡಿದ್ದಾರೆ ಅಂತೇಳಿ ಸಿದ್ಧ ಮಾಡಬೇಕಾದ್ರೆ ಇನ್ನೊಬ್ಬ ವೈದ್ಯರು ಬಂದು ಅವರು ಮಾಡಿದ ಒಂದು ಆಪರೇಷನ್ ಇರ್ಬೋದು ಅಥವಾ ಚಿಕಿತ್ಸೆ ಇರ್ಬೋದು ಅದು ತಪ್ಪಾಗಿದೆ ಅಂತೇಳಿ ತಿಳಿಸುವಂಥ ಆಧಾರ ಬೇಕಾಗ್ತದೆ. ಸೊ ಹೀಗಾಗಿ ಇವೆಲ್ಲ ವಿಷಯಗಳು ಏನಿದೆ ತಾಂತ್ರಿಕವಾಗಿ ವೈಜ್ಞಾನಿಕವಾಗಿರುವಂಥ ವಿಷಯಗಳು, ಹೀಗಾಗಿ ಅಲ್ಲಿ ಆ ಒಂದು ವಿಷಯವನ್ನು ಸಿದ್ಧಪಡಿಸುವುದು ಸಲ್ಲಿಸಾದ ಕೆಲಸ ಅಲ್ಲ, ಅದೊಂದು ಪ್ರಯಾಸದ ಕೆಲಸ. ಅದೇ ರೀತಿ ಈಗ ವಕೀಲರು ಸಹಿತ ತಮ್ಮ ಸೇವೆಯನ್ನು ಸಲ್ಲಿಸಬೇಕಾದ್ರೆ ಹಲವಾರು ಅಂಶಗಳು ಅಲ್ಲಿ ಅಡಕವಾಗಿರ್ತವೆ. ಹೀಗಾಗಿ ವಕೀಲರು ಕರ್ತವ್ಯ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂಥೇಳಿ ನೇರವಾಗಿ ಆರೋಪಿಸುವುದು ಅಷ್ಟು ಸಲ್ಲಿಸಾದ ಕೆಲಸ ಅಲ್ಲ. ವಕೀಲರು ತಪ್ಪು ಮಾಡಿದ್ದಾರೆ ಅಂತೇಳಿ ಅನ್ನೋದನ್ನು ಯಾವ ಸಂದರ್ಭದಲ್ಲಿ ಗಮನಿಸಬೇಕಾಗ್ತದೆ ಮತ್ತು ಯಾವಾಗ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕಾಗ್ತದೆ ಅನ್ನೋದನ್ನು ಸರಿಯಾಗಿ ಅಭ್ಯಾಸ ಮಾಡಿ ತಿಳ್ಕೊಂಡು ಆ ರೀತಿ ಕ್ರಮ ತೆಗೆದುಕೊಳ್ಬೇಕು. ಕೇವಲ ನಾನು ಇಲ್ಲಿ ಒಂದು ವಿಡಿಯೋ ಮಾಡಿದ್ದೇನೆ ಅನ್ನೋ ಕಾರಣಕ್ಕಾಗಿ ನೇರವಾಗಿ ವಕೀಲರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂಥ ವಿಚಾರ ಮಾಡೋದಕ್ಕಿಂತ ಮೊದಲು ಸರಿಯಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ತಿಳ್ಕೊಂಡು ಆಮೇಲೆ ನಿವಾರಣೆ ಇದ್ದಂಥ ಸಂದರ್ಭದಲ್ಲಿ ನಿಜವಾಗಿಯೂ ಅನ್ಯಾಯವಾಗಿದ್ದರೆ ಅಂಥ ಸಂದರ್ಭದಲ್ಲಿ ವಕೀಲರ ವಿರುದ್ಧ ಕ್ರಮ ತೆಗೆದುಕೊಳ್ಳಬಹುದು. ಈಗ ಇದಕ್ಕಾಗಿ ನಾನು ನಾಲ್ಕು ಅಂಶಗಳನ್ನು ಮೊದಲಿಗೆ ಹೇಳ್ತೀನಿ. ಒಂದನೇದು ಬಾರ್ ಕೌನ್ಸಿಲ್ಗೆ ದೂರು ಕೊಡುವಂಥದ್ದು, ಅಂದರೆ ಏನು ವಕೀಲರ ಸಂಘಗಳಿದ್ದಾವೆ, ಈ ಸಂಘಗಳಿಗೆ ಒಂದು ರಾಜ್ಯದಲ್ಲಿ ಮುಖ್ಯ ಸಂಸ್ಥೆಯಾಗಿ ಒಂದು ಬಾರ್ ಕೌನ್ಸಿಲ್ ಅಂತ ಇರ್ತದೆ, ರಾಜ್ಯ ಬಾರ್ ಕೌನ್ಸಿಲ್ ಅಂತೇಳಿ, ಮತ್ತು ದೇಶದಲ್ಲಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತಿದೆ, ಅವರಿಗೆ ದೂರು ಕೊಡುವಂಥದ್ದು ಅವಕಾಶ ಇದೆ. ಎರಡನೇದು ಗ್ರಾಹಕ ನ್ಯಾಯಾಲಯಕ್ಕೆ ದೂರು ಅನ್ನೋ ವಿಷಯ ಇದೆ, ಅದರ ಬಗ್ಗೆ ಹೇಳ್ತೀನಿ. ಮೂರನೇದು ಪೊಲೀಸ್ ಕಂಪ್ಲೇಂಟು, ನಾಲ್ಕನೇದು ವಕೀಲರ ರಕ್ಷಣಾ ಕಾಯ್ದೆ ಅನ್ನೋದು, ಈ ಅಂಶಗಳನ್ನು ಇಲ್ಲಿ ನಾವು ಅಭ್ಯಾಸ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಮೊದಲನೇದಾಗಿ ಗ್ರಾಹಕ ನ್ಯಾಯಾಲಯಕ್ಕೆ ದೂರು ಕೊಡಬಹುದಾ ಅನ್ನೋದನ್ನು ನಾನು ಮಲ್ಲು ತಗೋತೇನೆ, ಯಾಕಂತಂದರೆ ಬಾರ್ ಕೌನ್ಸಿಲ್ಗೆ ದೂರು ಕೊಡೋದ್ರ ವಿಷಯವಾಗಿ ನಾನು ವಿಸ್ತೃತವಾಗಿ ವಿವರಣೆ ಕೊಡ್ತೀನಿ. ಅದಕ್ಕಿಂತ ಮೊದಲು ಗ್ರಾಹಕ ನ್ಯಾಯಾಲಯಕ್ಕೆ ದೂರು ಕೊಡಬಹುದಾ ಅನ್ನೋ ವಿಷಯಕ್ಕಾಗಿ ಇಲ್ಲಿ DK ಗಾಂಧಿ ವರ್ಸಸ್ MMathias ಅಂತೇಳಿ ಒಂದು ಪ್ರಕರಣ, ರಾಷ್ಟ್ರೀಯ ಗ್ರಾಹಕ ಆಯೋಗ ಒಂದು ತೀರ್ಪು ಕೊಟ್ಟು ವಕೀಲರ ಸೇವೆಯೂ ಸಹಿತ ಉಳಿದ ಸೇವೆಗಳಂತೆ ಅದನ್ನು ಪರಿಗಣಿಸಿ ಅಲ್ಲಿ ಸೇವೆಯಲ್ಲಿ ವ್ಯತ್ಯಯ ಆಗಿದ್ದರೆ, ಅಂದರೆ ಡೆಫಿಷಿಯನ್ಸಿ ಆಫ್ ಸರ್ವಿಸ್ ಅಂತೇವೆ ನಾವು ಗ್ರಾಹಕ ಕಾಯ್ದೆಯೊಳಗೆ, ಆ ರೀತಿ ವಕೀಲರ ಸೇವೆಯಲ್ಲಿ ಒಂದು ಏನು ಕೊರತೆ ಆದರೆ ಅದರ ವಿರುದ್ಧ ಕ್ರಮ ತೆಗೆದುಕೊಳ್ಬೋದು, ಗ್ರಾಹಕ ನ್ಯಾಯಾಲಯಕ್ಕೆ ದೂರು ಸಲ್ಲಿಸ್ಬೋದು ಅಂತೇಳಿ ಅವರು ಆದೇಶ ಮಾಡಿದರು. ಆದರೆ ಇದರ ವಿರುದ್ಧ ಬಾರ್ ಆಫ್ ಇಂಡಿಯನ್ ಲಾಯರ್ಸ್ ವಿರುದ್ಧ DK ಗಾಂಧಿ ಅಂತೇಳಿ ಈ ಒಂದು ಪ್ರಕರಣದಲ್ಲಿ ವಕೀಲರ ಸಂಘಟನೆಗಳು ಸರ್ವೋಚ್ಚ ನ್ಯಾಯಾಲಯಕ್ಕೆ ಮನವಿಯನ್ನು ಸಲ್ಲಿಸಿ, ಅಂದರೆ ಸಿವಿಲ್ ಅಪೀಲ್ ನಂಬರ್ 2646/2009 ಅಂತೇಳಿ ಈ ಒಂದು ಪ್ರಕರಣ ದಾಖಲಿಸಿ ಇಲ್ಲಿ ರಾಷ್ಟ್ರೀಯ ಗ್ರಾಹಕ ಆಯೋಗ ಏನು ತೀರ್ಪು ಕೊಟ್ಟಿತ್ತು ಅದರ ವಿರುದ್ಧ ತಡೆಯಾಜ್ಞೆ ತಂದಿವೆ. ಹೀಗಾಗಿ ಸುಪ್ರೀಂ ಕೋರ್ಟು ಈ ಆದೇಶದ ವಿರುದ್ಧ ತಡೆಯಾಜ್ಞೆ ತಂದಿದೆ, ಅಂದರೆ ಗ್ರಾಹಕ ನ್ಯಾಯಾಲಯಕ್ಕೆ ದೂರು ಸಲ್ಲಿಸಲು ಬರುವುದಿಲ್ಲ ಮತ್ತು ಈ ಪ್ರಕರಣ ಇನ್ನೂ ಇತ್ಯರ್ಥ ಆಗಿಲ್ಲ, ವಿಚಾರಣೆಗೆ ಬಾಕಿ ಇದೆ. ಸೊ ಹೀಗಾಗಿ ಇಲ್ಲಿ ಸುಪ್ರೀಂ ಕೋರ್ಟು ಅಂತಿಮ ತೀರ್ಪು ಕೊಡುವವರೆಗೂ ಸಹಿತ ಈಗ ನಾವು ಗ್ರಾಹಕ ನ್ಯಾಯಾಲಯಕ್ಕೆ ವಕೀಲರ ವಿರುದ್ಧ ದೂರು ಸಲ್ಲಿಸುವಂಥ ಅವಕಾಶ ಇಲ್ಲ ಅನ್ನೋದನ್ನು ನಾವು ಮೊದಲಿಗೆ ತಿಳ್ಕೊಳ್ಬೇಕು. ಯಾಕಂತಂದರೆ ಉಳಿದ ಸೇವೆಗಳಂತೆ ನಾನು ಜನರಲ್ ಆಗಿ ಹೇಳಿದೆ ಸಹಿತ, ಉದಾಹರಣೆಗೆ ಯಾಕೆ ಹೇಳಿದೆ ಅಂತಂತಂದರೆ ಸಿದ್ಧ ಮಾಡುವಂಥದ್ದು, ಅಂದರೆ ವಕೀಲರ ತಪ್ಪಾಗಿದೆ ಅಂಥೇಳಿ ಸಿದ್ಧ ಮಾಡುವಂಥದ್ದು ಕಠಿಣವಾದ ಕೆಲಸ ಅಂತೇಳಿ ಅನ್ನೋದನ್ನು ಹೇಳೋಕ್ಕೆ ನಾನು ವೈದ್ಯರ ಒಂದು ಉದಾಹರಣೆ ತೆಗೆದುಕೊಂಡೆ. ಆದರೆ ಸೇವೆಯಲ್ಲಿ ನಿರ್ಲಕ್ಷ್ಯ ಅನ್ನೋದು ಪ್ರಶ್ನೆ ಬಂದಾಗ ಗ್ರಾಹಕ ಕಾಯ್ದೆಯ ಅಡಿಯಲ್ಲಿ ಈ ವಕೀಲರ ಸೇವೆಯನ್ನು ಪರಿಗಣಿಸಕ್ಕೆ ಬರೋಲ್ಲ ಅನ್ನೋ ಅರ್ಥದೊಳಗೆ ಸುಪ್ರೀಂ ಕೋರ್ಟು ಒಂದು ಸ್ಟೇ ಕೊಟ್ಟಿದೆ. ಹೀಗಾಗಿ ಇಲ್ಲಿ ವಕೀಲರ ವಿರುದ್ಧ ಕನ್ಸ್ಯೂಮರ್ ಕೋರ್ಟಿಗೆ ಹೋಗಕ್ಕೆ ಬರೋದಿಲ್ಲ ಅನ್ನೋದನ್ನು ನಾವು ಮೊದಲಿಗೆ ಗಮನಿಸಬೇಕು. ಎರಡನೇದಾಗಿ ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೆ ಬರ್ತದೆ ಅಂತ ಹೇಳಿ ನೋಡಿ,
ಯಾವುದೇ ಸಂದರ್ಭದಲ್ಲಿ ವಕೀಲರು ಏನೋ ತಪ್ಪು ಮಾಡಿದ್ದಾರೆ ಅಂತಂದ್ರೆ ಅವರು ವೃತ್ತಿಯ ಕುರಿತಾಗಿ ಏನಾದರೂ ತಪ್ಪು ಮಾಡಿದರೆ ಅದು ಮೋಸ ಮಾಡಿದ್ದಾರೆ ಅನ್ಯಾಯ ಮಾಡಿದ್ದಾರೆ ಅಂತೇಳಿ ನೇರವಾಗಿ ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೆ ಬರೋದಿಲ್ಲ. ಆದರೆ ಅವರು ನಿಜವಾಗಿ ವೃತ್ತಿಯ ಹೊರತಾಗಿ ಏನಾದರೂ ಅಪರಾಧಗಳನ್ನು ಮಾಡಿದರೆ ಆವಾಗ ಅವರು ಸಹಿತ ಸಾಮಾನ್ಯ ವ್ಯಕ್ತಿಯ ಥರನೇ ಅಪರಾಧಿಕ ಕಾನೂನು ಪರಿಗಣಿಸ್ತದೆ. ಹೀಗಾಗಿ ಅವರ ವಿರುದ್ಧ ಅವರು ಕೊಲೆ ಮಾಡಲಿ, ದರೋಡೆ ಮಾಡಲಿ ಅಥವಾ ಏನಾದರೂ ಅಪರಾಧಿಕ ಕ್ರಿಯೆಗಳನ್ನು ಮಾಡಿದರೆ ಆವಾಗ ಸಹಜವಾಗಿ ಅವರ ವಿರುದ್ಧ ಸಾಮಾನ್ಯ ವ್ಯಕ್ತಿಯಂತೆ ಕ್ರಮ ತೆಗೆದುಕೊಳ್ತಾರೆ. ಆದರೆ ಅವರು ವೃತ್ತಿಯಲ್ಲಿ ಸೇವೆ ಸಲ್ಲಿಸುವಂಥ ವಿಷಯದಲ್ಲಿ ಏನಾದರೂ ತಪ್ಪು ತಡೆಯಾಗಿದ್ದರೆ ಅದಕ್ಕಾಗಿ ವಕೀಲರ ವಿರುದ್ಧ ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೆ ಬರೋದಿಲ್ಲ. ಮತ್ತು ಇದಕ್ಕಾಗಿ ಏನಿದೆ ಅಡ್ವೊಕೇಟ್ ಪ್ರೊಟೆಕ್ಷನ್ ಬಿಲ್ 2021 ಅಂತಂದರೆ ವಕೀಲರ ರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತರಬೇಕಂತೇಳಿ 2021ರೊಳಗೆ ಅದು ಬಂದಿದೆ. ಆದರೆ ಇನ್ನೂ ಜಾರಿಗೆ ಬಂದಿಲ್ಲ. ಇತ್ತೀಚೆಗೆ ಮಾನ್ಯ ಮುಖ್ಯಮಂತ್ರಿಗಳು ಸಹಿತ ಈ ವಿಷಯವಾಗಿ ಹೇಳಿದ್ದಾರೆ, ಆದಷ್ಟು ಬೇಗನೆ ಈ ಕಾಯ್ದೆಯನ್ನು ಜಾರಿಗೆ ತರ್ತೇವೆ ಅಂತೇಳಿ. ಸೊ ಈ ಎಲ್ಲ ಕಾರಣ ಇರೋದ್ರಿಂದ ಏನಾದರೂ ವಕೀಲರ ವಿರುದ್ಧ ಒಂದು ದೂರು ಕೊಟ್ಟು ನೇರವಾಗಿ ಅವ್ರನ್ನ ಅರೆಸ್ಟ್ ಮಾಡುವಂಥದ್ದು ಮತ್ತೆ ಅವ್ರ ವಿರುದ್ಧ ಏನಾದರೂ ದುರುದ್ದೇಶ ಇಟ್ಕೊಂಡು ಕಾನೂನು ಕ್ರಮ ಮಾಡುವಂಥದ್ದು ಈ ಥರ ಮಾಡೋಕ್ಕೆ ಈಗ ಅವಕಾಶ ಇಲ್ಲ. ಯಾಕಂದ್ರೆ ಯಾರೇ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟರು ಸಹಿತ ವಕೀಲರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕಾಗಿ ಪೊಲೀಸರು ಸ್ವಲ್ಪ ಕೂಲಂಕುಷವಾಗಿ ವಿಚಾರಣೆ ಮಾಡಿ ಮುಂದಿನ ಕ್ರಮ ತೆಗೆದುಕೊಳ್ಬೇಕಾಗ್ತದೆ. ಮುಖ್ಯ ನ್ಯಾಯಾಂಗ ಮ್ಯಾಜಿಸ್ಟ್ರೇಟ್ ಅಂದರೆ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅಂತ ಹೇಳ್ತೀವಿ, ಅವರ ನಿರ್ದಿಷ್ಟ ಆದೇಶವಿಲ್ಲದೆ ಯಾವುದೇ ಪೊಲೀಸ್ ಅಧಿಕಾರಿಯು ವಕೀಲರು ಬಂಧಿಸಬಾರ್ದು ಅಥವಾ ವಕೀಲರ ವಿರುದ್ಧ ಪ್ರಕರಣ ತನಿಖೆ ಮಾಡಬಾರ್ದು ಅಂತೇಳಿ ಈ ಒಂದು ರಕ್ಷಣಾ ಕಾಯ್ದೆ ಏನು ಜಾರಿಗೆ ಬರೋದಿದೆ ಅದರೊಳಗೆ ಒಂದು ವಿಷಯವನ್ನು ಅಡಕೆ ಮಾಡಿದ್ದಾರೆ. ಮತ್ತು ಕೆಲವೊಂದು ದುರುದ್ದೇಶಪೂರಿತ ಕಾರಣದಿಂದಾಗಿ FIR ದಾಖಲಿಸಲಾಗಿದೆ ಎಂದು ಮುಖ್ಯ ನ್ಯಾಯಾಂಗ ಮ್ಯಾಜಿಸ್ಟ್ರೇಟ್ ಅವರಿಗೆ ಕಂಡುಕೊಂಡ್ರೆ ಸಂಬಂಧಪಟ್ಟವರು ವಕೀಲರಿಗೆ ಜಾಮೀನು ಪಡವು ನೀಡಬಹುದು. ಅಂದ್ರೆ ಏನಾದರೂ ದುರುದ್ದೇಶದಿಂದ ವಕೀಲರ ವಿರುದ್ಧ ಒಂದು ಕೇಸ್ ಮಾಡಿದ್ದಾರೆ ಅಂತ ಗೊತ್ತಾದ್ರೆ ನೇರವಾಗಿ ವಕೀಲರಿಗೆ ಜಾಮೀನು ಕೊಡೋದು, ಅಂದ್ರೆ ಅಲ್ಲಿ ವಕೀಲರಿಗೆ ಜಾಮೀನು ಕೊಡುವಂತದನ್ನ ಒಂದು ವಿಶೇಷ ಅವಕಾಶವನ್ನ ಇದರೊಳಗೆ ಮಾಡಿದ್ದಾರೆ ಅಂತ ನಾವು ತಿಳ್ಕೊಳ್ಬಹುದು. ಮತ್ತೆ ಅಕಸ್ಮಾತ್ ಆ ತರ ದುರುದ್ದೇಶವಾಗಿ ಯಾರೇ ವಕೀಲರ ವಿರುದ್ಧ ಒಂದು ದೂರನ್ನು ಸಲ್ಲಿಸಿದ್ರೆ ಅವಾಗ ಅಂತ ವ್ಯಕ್ತಿ ವಿರುದ್ಧ ನ್ಯಾಯಾಲಯ 2 ಲಕ್ಷ ರೂಪಾಯಿಯಿಂದ 10 ಲಕ್ಷ ರೂಪಾಯಿ ಒಳಗೆ ದಂಡವನ್ನ ವಿಧಿಸುವಂತದ್ದು ಈ ಕಾಯ್ದೆ ಒಳಗದೆ. ಇದು ಇನ್ನೂ ಜಾರಿಗೆ ಬಂದಿಲ್ಲ ಮತ್ತು ಬೇರೆ, ಆದರೂ ಸಹಿತ ಇಲ್ಲಿ ಮುಂದೆ ಭವಿಷ್ಯದಲ್ಲಿ ಇದು ಇಂಥ ಕಾಯ್ದೆ ಬರೋದದೆ. ಸೊ ಹೀಗಾಗಿ ವಕೀಲರಿಗೆ ಒಂದು ಕೆಲವೊಂದಷ್ಟು ಕಾನೂನಿನ ರಕ್ಷಣೆಗಳಾದವೆ ಅನ್ನೋದನ್ನ ತಿಳ್ಕೋಬೇಕು. ಮತ್ತು ನಾನು ಇನ್ನೂ ಮುಂದೆ ಇದ್ರ ಹೊರತಾಗಿನ ವಕೀಲರಿಗೆ ಇರುವಂತ ಕಾನೂನಿನ ಇತರ ರಕ್ಷಣೆಗಳು ಪ್ರಿವಿಲೇಜಸ್ ಅಂತ ಹೇಳ್ತೀವಿ ಮತ್ತು ಹಕ್ಕುಗಳು, ಮತ್ತೆ ಕಕ್ಷಿದಾರ ಅವರಿಗೆ ತೊಂದರೆ ಮಾಡಿದರೆ ಅನ್ಯಾಯ ಮಾಡಿದರೆ ಕಕ್ಷಿದಾರನ ವಿರುದ್ಧ ಯಾವ ಥರ ಕ್ರಮ ತೆಗೆದುಕೊಳ್ಬೇಕು ಅನ್ನೋದನ್ನು, ಯಾವ ರೀತಿ ಅವರಿಗೆ ಅವಕಾಶಗಳಾದವು ಅನ್ನೋದನ್ನು ಅದಕ್ಕೂ ನಾನು ವಿಡಿಯೋ ಮಾಡಿ ತಿಳಿಸ್ತೇನೆ ಇನ್ನೊಂದು ವಿಡಿಯೋದಲ್ಲಿ. ಸೊ ಈ ವಿಡಿಯೋದಲ್ಲಿ ನಾನು ಏನಿದೆ ವಕೀಲರ ವಿರುದ್ಧ ಕ್ರಮ ತೆಗೆದುಕೊಳ್ಳೋ ಕುರಿತಾಗಿ ನಾನು ಹೇಳ್ತಾ ಇದ್ದೀನಿ. ಅಂದರೆ ಈ ಮೂರು ಅಂಶಗಳು ನಮಗೆ ಅನ್ವಯ ಆಗೋಲ್ಲ. ಗ್ರಾಹಕ ನ್ಯಾಯಾಲಯಕ್ಕೆ ದೂರು ಸಲ್ಲಿಸಕ್ಕೆ ಬರಲ್ಲ, ಅವರ ಕರ್ತವ್ಯದ ಕುರಿತಾಗಿ ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೆ ಬರೋದಿಲ್ಲ, ಅದರ ಹೊರತಾಗಿ ಅವರು ಅಪರಾಧಿಕ ಕೆಲಸ ಮಾಡಿದರೆ ಅಷ್ಟೇ ಪೊಲೀಸ್ ಕಂಪ್ಲೇಂಟ್ ಕೊಡಬಹುದು. ಮತ್ತು ವಕೀಲರ ರಕ್ಷಣಾ ಕಾಯ್ದೆ ಕುರಿತಾಗಿ ನಾನು ಹೇಳಿದೆ. ಇನ್ನು ನೇರವಾಗಿ ವಕೀಲರು ತಪ್ಪು ಮಾಡಿದಾಗ ಬಾರ್ ಕೌನ್ಸಿಲ್ಗೆ ದೂರು ಕೊಡಬಹುದು ಅನ್ನೋದು ಕಾನೂನಿನೊಳಗಿರುವಂಥ ಅವಕಾಶ. ಸೊ ಅದನ್ನು ಯಾವ ಸಂದರ್ಭದಲ್ಲಿ ದೂರು ಕೊಡ್ಬೋದು ಅಂದರೆ, ಈಗಾಗಲೇ ವಕೀಲರ ಕರ್ತವ್ಯಗಳು ಏನು ಅನ್ನೋದನ್ನು ನಾನು ಮೂರು ವಿಡಿಯೋ ಮಾಡಿ ತಿಳಿಸಿದ್ದೇನೆ. ಕಕ್ಷಿದಾರನ ಕುರಿತಾಗಿ ಅವರು ಮಾಡಬೇಕಾದಂಥ ಹೊಣೆಗಾರಿಕೆಗಳು, ಜವಾಬ್ದಾರಿಗಳು ಏನದ ಅನ್ನೋದನ್ನು ವಿಡಿಯೋ ಮಾಡಿ ತಿಳಿಸಿದ್ದೇನೆ. ಮತ್ತು ಇತರರ ಕುರಿತಾಗಿ ಅಂದರೆ ನ್ಯಾಯಾಲಯದ ಕುರಿತಾಗಿ ಮತ್ತು ಸಹೋದ್ಯೋಗಿಗಳ ಕುರಿತಾಗಿ ಮತ್ತು ವಿರುದ್ಧ ಕಕ್ಷಿದಾರರ ಕುರಿತಾಗಿ ಅವ್ರ ಜವಾಬ್ದಾರಿ ಹೊಣೆಗಾರಿಕೆ ಏನು ಅನ್ನೋದನ್ನು ತಿಳಿಸಿದ್ದೀನಿ. ಸೊ ಆ ರೀತಿ ಅವರು ಕರ್ತವ್ಯಗಳದಾವೆ. ಆ ಕರ್ತವ್ಯದಲ್ಲಿ ಅವರು ಚ್ಯುತಿ ಆದರೆ, ಲೋಪ ಆದರೆ, ದೋಷ ಆದರೆ ಅಂಥ ಸಂದರ್ಭದಲ್ಲಿ ಅವರು ಬಾರ್ ಕೌನ್ಸಿಲ್ಗೆ ದೂರು ಕೊಡ್ಬೋದು. ಅಂದರೆ ನೊಂದ ವ್ಯಕ್ತಿ ಯಾರಿಗೆ ಅದು ಸಮಸ್ಯೆ ಆಗಿದೆ ಆ ವ್ಯಕ್ತಿ ಅಂದರೆ ಅವರ ಸ್ವತಃ ಕಕ್ಷಿದಾರ ಇರ್ಬೋದು ಅಥವಾ ಯಾರೇ ವ್ಯಕ್ತಿಗಳಿರ್ಬೋದು, ಅವರ ಡ್ಯೂಟಿ ಮಾಡಬೇಕಾದ್ರೆ ಅವರು ಏನು ಡ್ಯೂಟೀಸ್ ಅಂತೇಳಿ ಮೂರು ವಿಡಿಯೋ ಮಾಡಿದ್ದೀನಿ, ಆ ಡ್ಯೂಟಿ ಒಳಗಿನ ಅವರು ಮಾಡುವಲ್ಲಿ ವಿಫಲವಾದರೆ ಅಂಥ ಸಂದರ್ಭದಲ್ಲಿ ಕರ್ತವ್ಯ ಲೋಪಕ್ಕಾಗಿ ಅವರ ವಿರುದ್ಧ ಬಾರ್ ಕೌನ್ಸಿಲ್ಗೆ ದೂರು ಸಲ್ಲಿಸ್ಬೋದು. ಇದರ ಜೊತೆ ಜೊತೆಗೆ ವೃತ್ತಿಪರ ನಿರ್ಲಕ್ಷ್ಯ ಅಂತಂದರೆ ಅವರು ಕೆಲಸ ತಗೊಂಡು ಕೆಲಸ ಮಾಡಲಿಲ್ಲ, ನಿರ್ಲಕ್ಷ್ಯ ಮಾಡಿದರು, ನಿಷ್ಕಾಳಜಿ ಮಾಡಿದರು, ಈ ಥರ ಮಾಡಿದರು ಅಲ್ಲಿ ದೂರು ಸಲ್ಲಿಸುವಂಥ ಅವಕಾಶ ಇದೆ. ಆದರೆ ಇದನ್ನು ಸಿದ್ಧ ಮಾಡೋದು ಭಾಳ ಕಠಿಣ ಕೆಲಸ. ಯಾಕಂತಂದರೆ ಕೋರ್ಟಿನೊಳಗೆ ಕೇಸ್ ಹಾಕಿದ ಮೇಲೆ ಹಲವಾರು ಸಮಸ್ಯೆಗಳಿರ್ತವೆ. ಒಂದು ನ್ಯಾಯದ ರಥ ಮುಂದೆ ಚಲಿಸಬೇಕಾದ್ರೆ ವಕೀಲರು ಕುದುರೆಗಳಾಗಿ ಹೋದರೆ ಕಕ್ಷಿದಾರರು ಆ ರಥದ ಚಕ್ರಗಳಾಗಿ ಅವರೂ ಸಾಗಬೇಕಾಗ್ತದೆ. ರಥವನ್ನು ನಡೆಸಬೇಕಾದಂಥ ಸಾರಥಿಯಾದಂಥ ನ್ಯಾಯಾಧೀಶರು ಅವ್ರಿಗೂ ಸಹಿತ ಸಾಕಷ್ಟು ಸಮಯಾವಕಾಶ ಇದ್ದು ಸರಿಯಾಗಿ ಆ ಕೇಸನ್ನು ಜಲ್ದಿ ಮುಗಿಸುವಂಥದ್ದು, ಎಲ್ಲರಿಗೂ ಜತೆಯಾಗಿ ಹೋದರೆ ಮಾತ್ರ ರಥ ಬೇಗನೆ ತನ್ನ ಗುರಿಯನ್ನು ಮುಟ್ತದೆ, ಇಲ್ಲದಿದ್ದರೆ ಹಲವಾರು ವರ್ಷಗಳ ಕಾಲ ಕೇಸು ಬಾಕಿ ಉಳಿತದೆ. ಸೊ ಹೀಗಾಗಿ ಕೇಸು ಬಾಳ್ದು ಸೋಗ್ತಾ ಇದೆ,
ಮುದ್ದತ್ ಬೀಳ್ತಾ ಇದೆ ಅನ್ನೋ ಕಾರಣಕ್ಕಾಗಿ ವಕೀಲರ ಮೇಲೆ ಆರೋಪ ಹೊರಸಕ್ಕೆ ಬರೋದಿಲ್ಲ. ವಕೀಲರು ಉದ್ದೇಶಪೂರ್ವಕವಾಗಿ ಅಥವಾ ಅವರು ಕೋರ್ಟಿಗೆ ಬರದೇನೆ ಅಥವಾ ಆ ಕೇಸಿಗೆ ಅಟೆಂಡ್ ಆಗದೇನೆ ಈ ತರ ನಿರ್ಲಕ್ಷ್ಯ ವಹಿಸ್ತಾ ಇದ್ರೆ ಅಂತ ಸಂದರ್ಭದಲ್ಲಿ ಕಾನೂನಿನಲ್ಲಿ ಇನ್ನೊಂದು ಅವಕಾಶ ಇದೆ. ಏನು? ವಕೀಲರು ತನ್ನ ಕೆಲಸ ಮಾಡ್ತಾ ಇಲ್ಲ ಅಂತಂದ್ರೆ ವಕೀಲರ ಅವ್ರನ್ನ ಕೆಲಸದಿಂದ ಬಿಡುಗಡೆ ಮಾಡಿ ಬೇರೆ ವಕೀಲರನ್ನ ನೇಮಿಸಿಕೊಳ್ಳೋದು. ಇದರ ಕುರಿತಾಗಿ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಇದು ಅವಕಾಶ ಇದೆ. ಆದರೂ ಸಹಿತ ಅವ್ರ ಕಡೆದ ಎಲ್ಲ ಫೀಸ್ ತಗೊಂಡು ಅವರು ಕೆಲಸ ಮಾಡ್ತಾ ಇಲ್ಲ, ಯಾವುದೇ ತರ ಅದನ್ನ ಮುಂದುವರಿಸ್ತಾ ಇಲ್ಲ ಅಂತಂತಂದ್ರೆ ಸಹಜವಾಗಿ ಅವರ ವಿರುದ್ಧ ವೃತ್ತಿಪರ ನಿರ್ಲಕ್ಷ್ಯ ಅಂತೇಳಿ ಅಲ್ಲಿ ದೂರು ಸಲ್ಲಿಸುವಂತ ಅವಕಾಶ ಇದೆ. ಮತ್ತು ಅವರು ಕಕ್ಷಿದಾರ ಕೊಟ್ಟಂತ ಏನು ಒಂದು ಹಣ ಇರ್ಬೋದು ಅಥವಾ ಏನು ದಾಖಲಾತಿಗಳಿರ್ಬೋದು ಅಥವಾ ಯಾವುದೇ ಒಂದು ಏನು ರಹಸ್ಯವಾಗಿ ತಿಳಿಸಿದಂತ ವಿಷಯಗಳನ್ನ ಅವರು ದುರ್ಬಳಕೆ ಮಾಡಿಕೊಂಡು ದುರುಪಯೋಗ ಮಾಡಿಕೊಂಡು ಕಕ್ಷಿದಾರರಿಗೆ ಅನ್ಯಾಯ ಮಾಡುವಂತ ಕೆಲಸ ಮಾಡಿದ್ರೆ ಅಂತ ಸಂದರ್ಭದಲ್ಲಿ ದೂರು ಕೊಡ್ಬೋದು. ಮತ್ತು ಈಗ ಒಬ್ಬ ಕಕ್ಷಿದಾರನ ಪರವಾಗಿ ಅವ್ರ ಕೇಸ್ ನಡೆಸ್ತಿರ್ತಾರೆ, ಅವನ್ ಬಿಟ್ಟು ವಿರುದ್ಧ ಕಕ್ಷಿದಾರನ ವಿರುದ್ಧ ಪರವಾಗಿ ಕೇಸ್ ನಡೆಸೋದು, ಸೊ ಇದು ವೃತ್ತಿಯ ದುರ್ನಡತೆ ಆಗ್ತದೆ. ಮತ್ತು ಒಬ್ಬ ಕಕ್ಷಿದಾರನ ಪರವಾಗಿ ಒಂದು ನೋಟಿಸ್ ಕೊಟ್ಟರು ಸಹಿತ ಆ ವಿರುದ್ಧ ಕಕ್ಷಿದಾರನ ಪರವಾಗಿ ವಕಾಲತ್ತು ಮಾಡೋದು ಕೇಸ್ ನಡೆಸುವಂತದ ಅವಕಾಶ ಇಲ್ಲ. ಸೊ ಈ ರೀತಿ ಮಾಡಿದ್ರು ಸಹಿತ ಅಲ್ಲಿ ದೂರು ಕೊಡ್ಬೋದು. ಮತ್ತು ನ್ಯಾಯಾಲಯದ ನಿಂದನೆ ಮತ್ತು ನ್ಯಾಯಾಧೀಶರ ಮುಂದೆ ಅನುಚಿತ ವರ್ತನೆ ಇವು ಸಹಿತ ನ್ಯಾಯಾಂಗ ನಿಂದನೆ ಅಂತಂತಂದ್ರೆ ಅದಕ್ಕೆ ಮತ್ತೆ ಬಹಳ ದೊಡ್ಡ ವಿಸ್ತೃತವಾದಂತ ವಿವರಣೆ ಕೊಡಬೇಕಾಗ್ತದೆ. ಸೊ ನ್ಯಾಯಾಂಗ ನಿಂದನೆ ಅಂದ್ರೆ ಆದ್ರೆ ನಾನು ಇಷ್ಟು ಸಂಕ್ಷಿಪ್ತವಾಗಿ ನ್ಯಾಯಾಂಗ ನಿಂದನೆ ಆದಾಗ ಮತ್ತು ನ್ಯಾಯಾಧೀಶರ ಮುಂದೆ ಅನುಚಿತ ವರ್ತನೆ ಮಾಡಿದಾಗ ಸಹಿತ ಅವ್ರ ವಿರುದ್ಧ ದೂರು ಕೊಡಬಹುದು ಅನ್ನೋದನ್ನ ತಿಳ್ಕೊಳ್ಬಹುದು. ಮತ್ತು ಸುಳ್ಳು ಮಾಹಿತಿಯನ್ನು ಒದಗಿಸುವುದು ಅಂದ್ರೆ ಕಕ್ಷಿದಾರರ ಪರವಾಗಿ ಅವರು ವಾದ ಮಾಡಬೇಕಾದ್ರೆ ಕಕ್ಷಿದಾರರದೇ ಸತ್ಯ ಇದೆ ಅಂತ ಹೇಳೋದು ಅದು ತಪ್ಪಲ್ಲ, ತನ್ನ ಕಕ್ಷಿದಾರನ ರಕ್ಷಣೆ ಮಾಡಬೇಕು ಅನ್ನೋದು ಕಾನೂನು ಕೊಟ್ಟಿದೆ. ಆದ್ರೆ ಉದ್ದೇಶಪೂರ್ವಕವಾಗಿ ಸುಳ್ಳು ಮಾಹಿತಿಯನ್ನ ಕಕ್ಷಿದಾರರಿಗೆ ಒದಗಿಸೋದು, ಕಕ್ಷಿದಾರನ ಒಂದು ದಿಕ್ಕು ತಪ್ಪಿಸುವಂತ ಕೆಲಸ ಮಾಡೋದು, ಈ ರೀತಿ ಒಂದು ತಪ್ಪು ಕೆಲಸ ಮಾಡಿದ್ರೆ ಅವ್ರ ವಿರುದ್ಧ ದೂರು ಸಲ್ಲಿಸಬಹುದು. ಮತ್ತು ಅನುಚಿತ ಸಲಹೆ ನೋಡುದು ಅಂದ್ರೆ ಸುಳ್ಳೇನೆ ಏನೋ ಒಂದು ಸಲಹೆ ಕೊಟ್ಬಿಡುದು, ಅವ್ರಿಗೆ ಯಾವುದೇ ಹಕ್ಕು ಇರೋದಿಲ್ಲ ಕಕ್ಷಿದಾರಿಗೆ, ಆಯ್ತು ನಿಂದು ನಾ ಮಾಡಿಕೊಡ್ತೇನೆ ಅಂತೇಳಿ ಸುಳ್ಳು ಒಂದು ಏನು ಭರವಸೆ ಕೊಟ್ಟು ಅಂದ್ರೆ ಹಾಗಂತಾಳೆ ಎಲ್ಲ ಕೇಸ್ಗಳು ವಕೀಲರು ಹಿಡಿದು ಗೆಲ್ಲಲೇಬೇಕಂತಿಲ್ಲ, ಮತ್ತೆ ಸೋತಾಗ ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಬಹುದು ಅನ್ನೋ ಪ್ರಶ್ನೆನೂ ಬರ್ಬೋದು. ಹಾಗಲ್ಲ, ಇಲ್ಲಿ ತಾಂತ್ರಿಕ ಅಂಶಗಳನ್ನ ನೋಡ್ಬೇಕಾಗ್ತದೆ. ಮತ್ತೆ ನೇರವಾಗಿ ಅವ್ರಿಗೆ ಯಾವುದೇ ಆಧಾರ ಇಲ್ಲಂದ್ರೂ ಸಹಿತ ಯಾವುದೇ ಒಂದು ಅವಕಾಶ ಇಲ್ಲಂದ್ರೂ ಸಹಿತ ಸುಳ್ಳು ಆಶ್ವಾಸನೆ ಕೊಡೋದು ಆ ತರ ಮಾಡಿದ್ರೆ ಅಲ್ಲಿ ಅನುಚಿತ ಸಲಹೆ ಕೊಡೋದಂತ ಪ್ರಶ್ನೆ ಬರ್ತದೆ. ಸೊ ಇದು ಇದು ಬಹಳ ಸಂಕೀರ್ಣವಾದಂತ ವಿಷಯ, ಇದನ್ನ ಅಷ್ಟು ಸುಲಭವಾಗಿ ನಾವು ಅರ್ಥೈಸಿಕೊಳ್ಳುವಂತದ್ದಲ್ಲ. ಇದೇ ರೀತಿ ನ್ಯಾಯಾಲಯದಲ್ಲಿ ಕಕ್ಷಿದಾರನ ದಾರಿ ತಪ್ಪಿಸುವಂತದ್ದು ಮತ್ತು ಸತ್ಯವನ್ನು ಮಾತನಾಡದಿರುವುದು ಅಂದ್ರೆ ಇದೇ ಈಗಾಗಲೇ ಹೇಳಿದಂತೆ ಈ ಅಂಶಗಳನ್ನ ಒಳಗೊಂಡಂತೆ. ಮತ್ತು ನ್ಯಾಯಾಲಯಕ್ಕೆ ನಿಷ್ಠೆಯನ್ನು ನಿರಾಕರಿಸುವುದು ಅಥವಾ ಇದು ನ್ಯಾಯಾಂಗ ನಿಂದನೆಯ ಅಂಶ. ಇದೇ ರೀತಿಯ ಅರ್ಜಿಯನ್ನು ಮತ್ತೊಂದು ಪ್ರಾಧಿಕಾರವು ತಿರಸ್ಕರಿಸಿದೆ ಎಂದು ತಿಳಿಸಿದೆ ಅರ್ಜಿಯನ್ನು ಸಲ್ಲಿಸುವುದು. ಅಂದ್ರೆ ಈಗಾಗಲೇ ಒಂದು ಪ್ರಕರಣವನ್ನ ಒಂದು ಕೋರ್ಟ್ನಲ್ಲಿ ದಾಖಲು ಮಾಡಿರ್ತಾರೆ, ಅಲ್ಲಿ ಈಗಾಗಲೇ ಒಂದು ಆದೇಶ ಆಗಿರ್ತದೆ, ಅದನ್ನ ಗೊತ್ತಿದ್ದು ಸಹಿತ ಅದನ್ನು ಮುಚ್ಚಿಟ್ಟುಕೊಂಡು ಬೇರೆ ಮತ್ತೊಂದು ಕೇಸ್ ಮಾಡೋದು, ಈ ರೀತಿ ಅದಕ್ಕಾಗಿಯೂ ಸಹಿತ ಕಾನೂನೊಳಗೆ ಕೆಲವೊಂದು ಅಂಶಗಳದಾವೆ. ಏನು, ಒಂದು ಕೇಸ್ ಮಾಡಿದಾಗ ಇನ್ನೊಂದು ಅದೇ ತರ ಕೇಸ್ ಮಾಡಕ್ ಬರುದಿಲ್ಲ, ಒಂದೇ ಕೇಸ್ ಆಗಲೇ ತೀರ್ಮಾನ ಆಗಿದೆ ಅನ್ನೋ ಕಾರಣಕ್ಕಾಗಿ ಎರಡನೇ ಕೇಸನ್ನ ನೇರವಾಗಿ ಅಲ್ಲಿ ವಜಾಗೊಳಿಸುವಂತದ್ದಿದೆ. ಹೀಗಾಗಿ ಅಲ್ಲಿ ವಕೀಲರ ವಿರುದ್ಧ ನೇರವಾಗಿ ಕ್ರಮ ತೆಗೆದುಕೊಳ್ಳ ಬರುದಿಲ್ಲ. ಆದ್ರೆ ವಕೀಲರು ಗೊತ್ತಿದ್ದೆ ಅಂದ್ರೆ ಸ್ವತಃ ತಾವೇ ಒಂದು ಕೇಸ್ ಹಾಕಿರ್ತಾರೆ ಮತ್ತೆ ಅದನ್ನೇ ಇನ್ನೊಂದು ಕೇಸ್ ಅದೇ ತರ ಮಾಡೋದು ಅಂದ್ರೆ ಕಾನೂನಿನ ಒಂದು ನ್ಯಾಯಾಲಯದ ಸಮಯವನ್ನ ವ್ಯರ್ಥ ಮಾಡುವಂತದ್ದು. ಈ ರೀತಿ ಮಾಡಿ ಕಕ್ಷಿದಾರರಿಗೆ ತಪ್ಪು ತಿಳುವಳಿಕೆ ಕೊಟ್ಟು ಈ ತರ ಮಾಡಿದ್ರೆ ಅಲ್ಲಿಯೂ ಸಹಿತ ಒಂದು ದೂರು ಸಲ್ಲಿಸುವಂತ ಅವಕಾಶ ಉಂಟು ಅಂತ ಹೇಳ್ತಾರೆ. ಇದು ಸಹಿತ ಸ್ವಲ್ಪ ಬಹಳಷ್ಟು ಅಧ್ಯಯನ ಮಾಡಿ ತೀರ್ಮಾನ ತೆಗೆದುಕೊಳ್ಳುವಂತ ವಿಷಯ. ಮತ್ತು ನ್ಯಾಯಾಲಯದ ಅಧಿಕಾರಿಗಳಿಗೆ ಲಂಚ ನೀಡಲು ಸೂಚಿಸುವುದು, ಇಷ್ಟು ಲಂಚ ಕೊಡ್ತೇವೆ ನಾನು ಕೆಲಸ ಮಾಡಿಸ್ಕೊಡ್ತೇನೆ ಅಂತ ಹೇಳುದು, ಪ್ರಾಸಿಕ್ಯೂಷನ್ ಸಾಕ್ಷಿಗೆ ಸತ್ಯವನ್ನೇ ಹೇಳದಂತೆ ಒತ್ತಾಯಿಸುವುದು, ನೀನು ನಿಜ ಹೇಳಬೇಡ ಅಪರಾಧ ಆಗಿದ್ದರೂ ಕುರ್ತಾಗಿ ಅಂತ ಹೇಳಿ ಹೇಳುದು, ಅಥವಾ ಅವರಿಗೂ ಆಮಿಷ ಒಡ್ಡುದು, ಈ ತರ ಏನಾದರೂ ಈ ತಪ್ಪು ಕೆಲಸ ಮಾಡಿದರೆ ಅಲ್ಲಿ ಸಹಿತ ವಕೀಲರ ವಿರುದ್ಧ ದೂರು ಸಲ್ಲಿಸುವಂತ ಅವಕಾಶ ಅದೇ. ಇನ್ನು ವಕೀಲರ ಕಾಯ್ದೆ 1961 ಅಡಿಯಲ್ಲಿ ಕಾನೂನು ಕ್ರಮ ತೆಗೆದುಕೊಳ್ಳುವ ಕುರಿತಾಗಿ ವಿಧಾನ ಏನು ಹೇಳ್ತದೆ ಅಂತೇಳಿ ನಾವು ನೋಡಿದಾಗ, ಅದಕ್ಕಾಗಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಕಾಯ್ದೆ ಸೆಕ್ಷನ್ 491(1)(f) ಅಡಿಯಲ್ಲಿ ನಿಯಮಗಳಾದವೆ. ವಕೀಲರ ವಿರುದ್ಧ ಅರ್ಜಿ ಸಲ್ಲಿಸಬೇಕಾದ್ರೆ ಅದು ಸಿವಿಲ್ ಪ್ರಕ್ರಿಯಾ ಸಂಹಿತೆ ಅಡಿಯಲ್ಲಿ ಅಗತ್ಯವಿರುವಂತೆ ಸರಿಯಾಗಿ ಸಹಿ ಮಾಡಲಾದ ಮತ್ತು ಪರಿಶೀಲನೆ ಮಾಡಲಾದ ದೂರು ಅರ್ಜಿ ಪೆಟಿಷನ್ ರೂಪದಲ್ಲಿ ಇರತಕ್ಕದ್ದು. ಅಂದ್ರೆ ಒಂದು ವಕೀಲರ ವಿರುದ್ಧ ಅರ್ಜಿ ಸಲ್ಲಿಸೋದು ಅಂತಂದ್ರೆ ಅದು ಸುಮ್ಮನೆ ಏನೋ ಒಂದು ಅರ್ಜಿ ಬರೆಯೋದಂತದಲ್ಲ. ಯಾವುದೇ ಒಬ್ಬ ವಕೀಲರ ವಿರುದ್ಧ ನೀವು ದೂರು ಸಲ್ಲಿಸಬೇಕಾದ್ರೆ ತಾವೇ ಮಾಡದೆ ನುರಿತ ವಕೀಲರ ಸಲಹೆಯನ್ನು ಪಡಿಬೇಕಾಗ್ತದೆ. ಯಾಕಂದ್ರೆ ಅಲ್ಲಿ ಹಲವಾರು ಕಾನೂನಿನ ತಾಂತ್ರಿಕ ಅಂಶಗಳಿರ್ತಾವೆ. ಎಲ್ಲಿ ಅವರು ವಕೀಲರು ತಪ್ಪಿದ್ದಾರೆ ಅಂತೇಳಿ ನಾವು ಹೇಳೋದಕ್ಕಿಂತ, ಸಾಮಾನ್ಯ ಜನ ಹೇಳೋದಕ್ಕಿಂತ, ವಕೀಲರೇ ಅದನ್ನ ಸರಿಯಾಗಿ ಆ ಒಂದು ಮನವಿಯನ್ನ ಅಂದ್ರೆ ದೂರನ್ನ ತಯಾರು ಮಾಡಬೇಕಾಗ್ತದೆ. ಒಂದು ಕೇಸ್ ದಾಖಲು ಮಾಡುವ ರೀತಿಯಲ್ಲಿನೇ ವ್ಯವಸ್ಥಿತವಾಗಿ ಅದನ್ನ ತಯಾರು ಮಾಡಬೇಕಾಗ್ತದೆ. ಹೀಗಾಗಿ ವಕೀಲರ ಒಂದು ಸಹಾಯ ಸಲಹೆ ತಗೊಂಡು
ವಕೀಲರ ಸೇವೆಯನ್ನು ಬಳಸಿಕೊಂಡು ಈ ರೀತಿ ದೂರನ್ನು ಸಲ್ಲಿಸುವಂಥ ಕೆಲಸ ಮಾಡಬೇಕು. ಹಾಗೆ ಮಾಡಿದರೆ ಸುಳ್ಳು ದೂರು ಸಲ್ಲಿಸಿದ್ದಾರೆ ಅಂತೇಳಿ ಅವರ ಮೇಲೇ ದಂಡ ವಿಧಿಸುವಂಥ ಸಾಧ್ಯತೆ ಇರ್ತದೆ. ಮತ್ತು ದೂರನ್ನು ಇಂಗ್ಲಿಷ್, ಹಿಂದಿ ಅಥವಾ ಪ್ರಾದೇಶಿಕ ಭಾಷೆ ಅಂದರೆ ಕರ್ನಾಟಕದೊಳಗೆ ಕನ್ನಡದೊಳಗೆ ನಾವು ಸಲ್ಲಿಸಬಹುದು. ಮತ್ತು ಅದರ ಜೊತೆಗೆ ಏನು ಅವರು ಶುಲ್ಕ ವಿಧಿಸ್ತಾರೆ ಅದನ್ನು ತುಂಬಬೇಕಾಗ್ತದೆ. ಅಂದರೆ ಇದು ಒಂದು ರೀತಿ ಕೇಸ್ ಅಂತೇಳಿ ತಾವು ತಿಳ್ಕೊಳ್ಬೇಕು. ಈ ರೀತಿ ವಕೀಲರ ವಿರುದ್ಧ ದೂರು ಸಲ್ಲಿಸಿದಾಗ ವಿಚಾರಣೆ ಮಾಡಿದ ಮೇಲೆ ಆ ವಕೀಲರು ತಪ್ಪು ಮಾಡಿದ್ದಾರೆ ಅಂತೇಳಿ ಮೇಲ್ನೋಟಕ್ಕೆ ಕಂಡು ಬಂದಾಗ ಅವ್ರು ಏನು ಮಾಡ್ತಾರೆ ಅಂತಂದರೆ ಅದು ನೇರವಾಗಿ ಅವರು ತೀರ್ಮಾನ ಕೊಡೋದಿಲ್ಲ, ಅದನ್ನು ಒಂದು ಶಿಸ್ತು ಸಮಿತಿಗೆ ವರ್ಗಾವಣೆ ಮಾಡ್ತಾರೆ. ಡಿಸಿಪ್ಲಿನರಿ ಕಮಿಟಿ ಅಂತ ಇರ್ತದೆ, ಆ ಕಮಿಟಿಗೆ ಅವರು ಕಳಿಸ್ತಾರೆ. ಆ ಕಮಿಟಿಯವರು ಅದರ ಕುರಿತಾಗಿ ವಿಚಾರಣೆ ಮಾಡುವಂಥದ್ದು. ಮತ್ತು ಒಮ್ಮೆ ಈ ಶಿಸ್ತು ಸಮಿತಿ ವಿಚಾರಣೆಗೆ ಕೈಗೆತ್ತಿಕೊಂಡ ಮೇಲೆ ಸಂಬಂಧಿಸಿದ ಎಲ್ಲ ವ್ಯಕ್ತಿಗಳಿಗೆ ನೋಟಿಸನ್ನು ಕೊಟ್ಟು ಒಂದು ದಿನಾಂಕನ ನಿಗದಿಪಡಿಸಿ ಆ ದಿನಾಂಕದಲ್ಲಿ ಆ ಸಂಬಂಧಿಸಿದ ವಕೀಲರಿಗೆ ಮತ್ತು ರಾಜ್ಯದ ಅಡ್ವೊಕೇಟ್ ಜನರಲ್ ಅವರಿಗೆ ಸೂಚನೆಯನ್ನು ಕೊಡ್ತಾರೆ. ಯಾರು ಬಂದು ಅವರು ಆ ಪ್ರಕರಣದಲ್ಲಿ ಹಾಜರಾಗ್ತಾರೆ, ಅವರು ಏನು ಹೇಳಿಕೆ ಇದ್ದಾವೆ, ಅವರ ವಾದ ಏನಿದೆ, ಅದನ್ನೆಲ್ಲ ವಿಚಾರಣೆ ಮಾಡಿ ತೀರ್ಮಾನ ಕೊಡುವಂಥದ್ದು ಮಾಡ್ತಾರೆ. ಸೊ ಇಲ್ಲಿ ಒಂದು ಕೋರ್ಟಿನಲ್ಲಿ ಯಾವ ಥರ ಕೇಸ್ ನಡೀತಿದೆ ಅದೇ ಥರ ವಿಚಾರಣೆ ಆಗ್ತದೆ. ವಿಚಾರಣೆ ಆದ ನಂತರ ಏನು ಅವರು ತೀರ್ಮಾನ ಕೊಡಬಹುದು ಅಂದರೆ, ಒಂದನೇದು ಅದು ಕೊಟ್ಟಿ ದೂರಾಗಿದ್ರೆ ಅದನ್ನು ದೂರನ್ನು ವಜಾಗೊಳಿಸುವಂಥದ್ದು. ಎರಡನೇದು ವಕೀಲರಿಗೆ ವಾಗ್ದಂಡನೆ, ಅಂದರೆ ಒಂದು ತಪ್ಪು ಮಾಡಿರ್ತಾರೆ ಆದರೆ ಗಂಭೀರ ಥರ ತಪ್ಪು ಇರುವುದಿಲ್ಲ, ಒಂದು ಸ್ವಲ್ಪ ನಿರ್ಲಕ್ಷ್ಯ ಸಣ್ಣ ಪ್ರಮಾಣದ ತಪ್ಪು ತಡೆಗಳಾಗಿರ್ತವೆ. ಅಂಥ ಸಂದರ್ಭದಲ್ಲಿ ಆ ಬಾರ್ ಕೌನ್ಸಿಲ್ ಅವರು ವಕೀಲರಿಗೆ ಈ ಥರ ನೀವು ಮಾಡಕ್ಕೆ ಹೋಗಬೇಡಿ, ಈ ಥರ ನೀವು ಇನ್ನೊಮ್ಮೆ ಮಾಡಿದರೆ ನಿಮ್ಮ ಮೇಲೆ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ ಅಂತೇಳಿ ಒಂದು ಎಚ್ಚರಿಕೆಯನ್ನು ಹೇಳಿ ಆ ಒಂದು ವಕೀಲರಿಗೆ ವಾಗ್ದಂಡನೆ ಮಾಡಿ ಆ ಒಂದು ಪ್ರಕರಣವನ್ನು ಇತ್ಯರ್ಥ ಮಾಡುವಂಥದ್ದು. ಮೂರನೇದಾಗಿ ಸೂಕ್ತವೆಂದು ಭಾವಿಸದಾದ ಅವಧಿಗೆ ವಕೀಲರನ್ನು ವೃತ್ತಿಯಿಂದ ಅಮಾನತುಗೊಳಿಸೋದು, ಸಸ್ಪೆಂಡ್ ಮಾಡುವಂಥದ್ದು. ಇಂತಿಷ್ಟು ದಿವಸ, ಇಂತಿಷ್ಟು ತಿಂಗಳು, ಇಂತಿಷ್ಟು ವರ್ಷ ಅಂತೇಳಿ ವಕೀಲರನ್ನ ಸಸ್ಪೆಂಡ್ ಮಾಡುವಂಥದ್ದು ಬಾರ್ ಕೌನ್ಸಿಲ್ಗೆ ಅಧಿಕಾರ ಇದೆ. ಅಷ್ಟು ವರ್ಷ ಅವರು ಪ್ರಾಕ್ಟೀಸ್ ಮಾಡಕ್ಕೆ ಬರುವುದಿಲ್ಲ, ಆ ಅವಧಿ ಮುಗಿದ ನಂತರ ಮತ್ತೆ ಅವರು ಪ್ರಾಕ್ಟೀಸ್ ಮಾಡಬಹುದು. ಆದರೆ ಅಕಸ್ಮಾತ್ ಅವರು ಗಂಭೀರ ಥರದ ತಪ್ಪು ಮಾಡಿದರೆ ಸನದ್ ಇರ್ತದೆ, ಆ ಸನದನ್ನು ಕಸಗೊಳ್ಳೋದಂಥದ್ದು ಅಂದರೆ ವಕೀಲರ ಪಟ್ಟಿ ಇದೆ, ಆ ಪಟ್ಟಿಯಿಂದ ಅವರ ಹೆಸರನ್ನು ತೆಗೆದುಹಾಕುವುದು, ಅಂದರೆ ಅವರು ಒಂದು ವಕಾಲತ್ ಅಧಿಕಾರವನ್ನೇ ಕಸ್ಕೊಂಡು ಬಿಡೋದಾಗಲಿ ಮಾಡುವಂಥದ್ದು. ಅಂದರೆ ಶಾಶ್ವತವಾಗಿ ಅವರು ಮುಂದೆ ವಕೀಲಿಕೆ ವೃತ್ತಿಯನ್ನು ಮಾಡೋಕ್ಕೆ ಅವಕಾಶ ಇಲ್ಲ. ಸೊ ಈ ರೀತಿ ಆದೇಶವನ್ನು ಅವರು ಮಾಡಬಹುದು. ಇದೇ ರೀತಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಏನಂತ ಹೇಳ್ತೀವಿ ಅಂದರೆ ಕೇಂದ್ರದಲ್ಲಿ ಒಂದು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಸಹಿತ ಇದೇ ರೀತಿ ಒಂದು ಅಧಿಕಾರಗಳಾದವೆ, ಹಕ್ಕುಗಳಾದವೆ. ಯಾರು ತಪ್ಪು ಮಾಡಿದ್ರೆ ವಕೀಲರು ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂಥದ್ದು. ಮತ್ತು ರಾಜ್ಯದ ಬಾರ್ ಕೌನ್ಸಿಲ್ ಮಾಡಿದಂಥ ಆದೇಶದ ವಿರುದ್ಧ ಈ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾಗೆ ಅಪೀಲನ್ನು ಸಲ್ಲಿಸುವಂಥ ಅವಕಾಶ ಇರ್ತದೆ. ಅಲ್ಲಿ ಅದನ್ನು ಅವರು ವಿಚಾರ ಮಾಡುವಂಥದ್ದು ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ನೇರವಾಗಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾಗೆ ದೂರು ಸಲ್ಲಿಸುವಂಥದ್ದು. ಸೊ ಈ ರೀತಿ ಈ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಒಂದು ಅಧಿಕಾರಗಳಾದವೆ. ಈ ರೀತಿ ದೂರು ಸಲ್ಲಿಸಿದಾಗ ಒಂದು ವರ್ಷದ ಅವಧಿಯೊಳಗೆ ಈ ಬಾರ್ ಕೌನ್ಸಿಲ್ ಅವರು ಅದನ್ನ ಇತ್ಯರ್ಥಗೊಳಿಸಿ ಏನು ತಮ್ಮ ತೀರ್ಮಾನದೆ ಅದನ್ನ ಅಂತಿಮವಾಗಿ ತಿಳಿಸ್ತಾರೆ. ಮತ್ತು ವಕೀಲರ ವಿರುದ್ಧ ಆದೇಶ ಆಗಿರಲಿ ಅಥವಾ ವಕೀಲರ ಪರವಾಗಿ ಆದೇಶ ಆಗಿರಲಿ, ಯಾವುದೇ ಸಂದರ್ಭದಲ್ಲಿ ಸಂಬಂಧಿಸಿದ ವ್ಯಕ್ತಿ ವಕೀಲರು ಇರ್ಬೋದು ಅಥವಾ ಯಾರು ದೂರು ಕೊಟ್ಟಿರ್ತಾರೆ ಆ ವ್ಯಕ್ತಿಗೆ ಅಪೀಲ್ ಮಾಡಬೇಕಾದ್ರೆ 60 ದಿವಸಗಳೊಳಗೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾಕ್ಕೆ ಅಪೀಲ್ ಮಾಡಬೇಕಾಗ್ತದೆ. ರಾಜ್ಯ ಬಾರ್ ಕೌನ್ಸಿಲ್ ಅವರು ಮಾಡಿದಂಥ ಆದೇಶವನ್ನ ಬದಲಾವಣೆ ಮಾಡಬಹುದು, ಅದನ್ನ ಹಿಂತೆಗೆದುಕೊಳ್ಬಹುದು, ಅಂದ್ರೆ ಆದೇಶವನ್ನ ರದ್ದು ಮಾಡುವಂಥದ್ದು. ಸೊ ಈ ರೀತಿ ಮಾಡುವಂತ ಅಧಿಕಾರ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾಗೆ ಇರ್ತದೆ. ಇನ್ನು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದವರು ಮಾಡಿದಂಥ ತೀರ್ಮಾನ ಅದರ ವಿರುದ್ಧ ಅಕಸ್ಮಾತ್ ವಕೀಲರಾಗಲಿ ಅಥವಾ ದೂರು ಕೊಟ್ಟ ವ್ಯಕ್ತಿನೇ ಆಗಲಿ ಅಪೀಲ್ ಮಾಡುವಂಥದ್ದು, ಅದಕ್ಕೂ ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ಅವಕಾಶ ಇದೆ. 60 ದಿವಸದೊಳಗೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಬಹುದು. ಅದಕ್ಕೆ ಸೂಕ್ತವಾದಂಥ ತೀರ್ಮಾನವನ್ನು ಕೊಡುವಂಥದ್ದು ಅಧಿಕಾರ ಸುಪ್ರೀಂ ಕೋರ್ಟ್ಗೆ ಇದೆ. ಮತ್ತು ಇದರ ಜೊತೆಗೆ ಸಂದರ್ಭಾನುಸಾರ ಈ ಒಂದು ರಾಜ್ಯ ಬಾರ್ ಕೌನ್ಸಿಲ್ ಮಾಡಿದಂಥ ಆದೇಶವನ್ನು ತಡೆ ಹಿಡಿಯುವಂಥದ್ದನ್ನ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಮಾಡಬಹುದು. ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಮಾಡಿದಂಥ ಆದೇಶವನ್ನು ಸುಪ್ರೀಂ ಕೋರ್ಟ್ ತಡೆ ಹಿಡಿಯುವಂಥದ್ದು. ಅಂದರೆ ತಡೆ ಹಿಡಿದಾಗ ಅಲ್ಲಿ ಆ ಒಂದು ಆದೇಶದ ಒಂದು ಏನು ಜಾರಿ ಬರುವಂಥದ್ದನ್ನು ತಡೆ ಹಿಡಿಯಲಾಗ್ತದೆ, ಮತ್ತು ಅದರಿಂದ ಆ ಬಾಧಿತನಾದ ವ್ಯಕ್ತಿಗೆ ಒಂದು ರಕ್ಷಣೆ ಸಿಗ್ತದೆ. ಸೊ ಈ ರೀತಿ ಇಲ್ಲಿ ಅವಕಾಶ ಉಂಟು. ಈ ರೀತಿ ವಕೀಲರನ್ನ ಅಮಾನತುಗೊಳಿಸಿದಾಗ ಅಥವಾ ವೃತ್ತಿಯಿಂದ ತೆಗೆದುಹಾಕಿದರೆ ಅವರಿಗೆ ನೀಡಲಾದ ಸನದ ಪ್ರಮಾಣ ಪತ್ರ, ಏನು ಎನ್ರೋಲ್ಮೆಂಟ್ ಸರ್ಟಿಫಿಕೇಟ್ ಅಂತೀವಿ, ಅದನ್ನು ಅವರು ವಾಪಸ್ ಪಡೀತಾರೆ. ಹೀಗಾಗಿ ಮುಂದೆ ಅವರು ವಕೀಲ ವೃತ್ತಿಯನ್ನು ಮಾಡೋಕ್ಕೆ ಅವಕಾಶ ಇಲ್ಲ ಅನ್ನೋದನ್ನು ತಿಳ್ಕೊಳ್ಬೇಕು. ಇನ್ನು ಇದಕ್ಕೆ ಹೊರತಾಗಿ ಇನ್ನೊಂದು ವಿಷಯ ಅಂತಂದರೆ, ಯಾರು ವಕೀಲರೇ ಅಲ್ಲ ಅವರು ಸನದೇ ತೆಗೆದುಕೊಂಡಲ್ಲ, ಅಂದರೆ ಒಂದು ಲಾ ಅಡ್ಮಿಷನ್ ಮಾಡಿರ್ತಾರೆ, ಲಾ ಕಂಪ್ಲೀಟ್ ಮಾಡಿರೋದಲ್ಲ, ಲಾ ಕಂಪ್ಲೀಟ್ ಮಾಡಿದರೂ ಅವರು ಎನ್ರೋಲ್ಮೆಂಟ್ ಆಗಿರೋದಿಲ್ಲ. ಸೊ ಅವರಿಗೆ ವಕೀಲ ವೃತ್ತಿಯನ್ನು ಆರಂಭಿಸುವಂಥ ಅಧಿಕಾರ ಇಲ್ಲದ ವ್ಯಕ್ತಿಗಳು, ವಕೀಲರೇ ಅಲ್ಲದ ವ್ಯಕ್ತಿಗಳು ವಕೀಲಾತನ್ನು ನಡೆಸಿ ಕೋರ್ಟ್ನೊಳಗೆ ಕೋರ್ಟ್ ಹಾಕೊಂಡ್ಬಂದು ಕೇಸ್ ನಡೆಸಿದರೆ ಅಂಥ ವ್ಯಕ್ತಿ ಮಾಡಿದ ಕೆಲಸ ಅದು ಅಪರಾಧ ಆಗ್ತದೆ. ಸೊ ಹೀಗಾಗಿ ಅಲ್ಲಿ
ಅವರಿಗೆ 6 ತಿಂಗಳವರೆಗೆ ವಿಸ್ತರಿಸಬಹುದಾದಂತಹ ಜೈಲು ಶಿಕ್ಷೆಯನ್ನು ನೀಡುವಂತ ಕಾನೂನಿನೊಳಗೆ ಅವಕಾಶ ಇದೆ. ಸೊ ಹೀಗಾಗಿ ವಕೀಲರಾದವರು ಮಾತ್ರ ವಕೀಲ ವೃತ್ತಿಯನ್ನು ಮಾಡುವಂಥದ್ದು, ಅವರಿಗೆ ಮಾತ್ರ ದೇಶಾದ್ಯಂತ ಯಾವುದೇ ನ್ಯಾಯಾಲಯದಲ್ಲಿ ವಕಾಲತ್ತನ್ನು ತಗೊಳ್ಳುವಂಥದ್ದು ಮತ್ತೆ ಕೇಸನ್ನು ನಡೆಸುವಂತ ಅಧಿಕಾರ ಇದೆ ಅನ್ನೋದನ್ನ ತಿಳ್ಕೋಬೇಕು. ಇದಿಷ್ಟು ವಕೀಲರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕಾದ್ರೆ ಗಮನಿಸುವಂತ ವಿಷಯಗಳು. ಧನ್ಯವಾದಗಳು.